ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಬಗೋರಪ್ಪು ಚುನಾವಣೆಗಳು ಬರಲಿರುವಂತಹ ಎರಡು ಮುಖ್ಯ ರಾಜ್ಯಗಳಲ್ಲಿ ಬಿ ಜೆ ಪಿಯಲ್ಲಿ ಒಳಕಚ್ಚಾಟ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಅಸಹ್ಯ ಹುಟ್ಟಿಸ್ಬಿಡುತ್ತೆ ಆ ಮಟ್ಟಕ್ಕೆ ಹೋಗಿದೆ ಹರಿಯಾಣ ಮತ್ತು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಂತೂ ಎನ್ ಡಿ ಎ ಮಿತ್ರ ಪಕ್ಷಗಳ ನಡುವಿನ ನಾಯಕರ ಮಾತು ಒಬ್ಬರನ್ನೊಬ್ಬರು ಪಕ್ಕದಲ್ಲಿ ಕೂರಿಸ್ಕೊಂಡೆ ಎಷ್ಟು ಕೊಳಕಾಗಿ ಬೈಕೊಳ್ತಿದ್ದಾರೆ ಅಂದ್ರೆ ಒಂದು ಉದಾಹರಣೆನ ಆಮೇಲೆ ಹೇಳ್ತೀನಿ ಅಷ್ಟು ಕೊಳಕಾಗಿ ಒಬ್ಬರನ್ನೊಬ್ಬರು ಬೈಕೊಳ್ತಿದ್ದಾರೆ ಆ ಮಟ್ಟಕ್ಕೆ ಹೋಗಿದೆ ಬಿಜೆಪಿಯಲ್ಲಿ ಹರಿಯಾಣದಲ್ಲಿ ಬಿಜೆಪಿ ಟಿಕೆಟ್ ಲಿಸ್ಟ್ ಅನೌನ್ಸ್ ಆಗಿದ್ದೇ ತಡ ಬಂಡಾಯ ದೊಡ್ಡ ಮಟ್ಟದಲ್ಲಿ ಎದ್ದಿದೆ ಇಪ್ಪತ್ತು ದೊಡ್ಡ ನಾಯಕರು ಪಕ್ಷ ಬಿಟ್ಟಿದ್ದಾರೆ ಪಿಯನ್ನು ತೋರೆದಿದ್ದಾರೆ ಇಪ್ಪತ್ತು ಜನ ಇಪ್ಪತ್ತು ಜನ ದೊಡ್ಡ ಮಟ್ಟದ ನಾಯಕರು ಅದರಲ್ಲಿ ಕೆಲವರಂತೂ ಆನ್ ಕ್ಯಾಮ್ರಾ ಗುಳೋ ಅಂತಳೋದು ಇನ್ನೊಬ್ಬರು ಪುಣ್ಯಾತ್ಮ ಮುಖ್ಯಮಂತ್ರಿಗೆ ಶೇಖ್ ಹ್ಯಾಂಡ್ ಕೊಡೋದಕ್ಕೆ ಸಿದ್ಧ ಇಲ್ಲ ಮುಖ್ಯಮಂತ್ರಿ ಶೇಖ್ ಹ್ಯಾಂಡ್ ಕೊಡೋಕ್ಕೋದ್ರೆ ಹೋಗ್ರಿ ರೀ ನಾನು ಕೊಡಲ್ಲ ನನಗೆ ದ್ರೋಹ ಬಗೆದಿದ್ದೀರಿ ನೀವು ಅಂತಿದ್ದಾರೆ ಆ ಮಟ್ಟಕ್ಕೆ ಹೋಗಿದೆ ಏನಾಗಿದೆ ಅಲ್ಲಿ ತೊಂಬತ್ತು ಸೀಟುಗಳ ಏನು ಚುನಾವಣೆಗಳಿದೆ ಅಕ್ಟೋಬರ್ ಐದನೇ ತಾರೀಕು ಹರಿಯಾಣದಲ್ಲಿ ಅದಕ್ಕೆ ಫಸ್ಟ್ ಲಿಸ್ಟನ್ನು ಅನೌನ್ಸ್ ಮಾಡಿದ್ದಾರೆ ಎಪ್ಪತ್ತೇಳು ಸೀಟ್ವರೆಗೂ ಇಲ್ಲಿವರೆಗೂ ಅನೌನ್ಸ್ ಆಗಿದೆ ಲಿಸ್ಟು ಸಂಪೂರ್ಣವಾಗಿ ಬಿ ಜೆ ಪಿದು ಗೊತ್ತಲ್ಲ ಅಲ್ಲಿಂದ ಒಬ್ಬರನ್ನ ಕಿತ್ಕೊಂಡು ಬಾ ಬಿ ಜೆ ಪಿಯಿಂದ ಕಿತ್ಕೊಂಡು ಬಾ ಆಮ್ ಆದ್ಮಿ ಪಕ್ಷದಿಂದ ಕಿತ್ಕೊಂಡು ಬಾ ಬೇರೆ ಪಕ್ಷಗಳನ್ನು ಓಡಿ ಇವ್ರದೇ ಇವ್ರ ಯೋಗ್ಯತೆಗೆ ಒಬ್ಬರ ನಾಯಕರನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಬೆಳೆಸೋದಕ್ಕೆ ತಾಕತ್ತಿಲ್ಲ ದಮ್ಮಿಲ್ಲ ಮಾನ ಮರ್ಯಾದೆ ಬಿಟ್ಟು ಅವರು ಇವರನ್ನು ಕದ್ಕೊಂಡು ಬರೋದು ಅವ್ರೆಂಥ ಭ್ರಷ್ಟರು ಅಂತ ಈ ಅಲ್ಲಿದ್ದಾಗ ಇಲ್ಲಿಂದ ಆರೋಪ ಮಾಡೋದು ಅದೇ ಭ್ರಷ್ಟರನ್ನ ದುಡ್ಡು ಕೊಟ್ಟು ಕರ್ಕೊಂಡು ಬರೋದು ಇಲ್ಲಿಗೆ ಆಮೇಲೆ ಅವ್ರ ಬಗ್ಗೆ ಹೋಗಲಿ ಅಟ್ಟಕ್ಕೇರಿಸಿ ಸ್ವತಃ ಪ್ರಧಾನಮಂತ್ರಿಯೇ ಹೋಗಿ ಅವರಿಗೆ ಮತ ಕೇಳ್ಕೊಂಡು ಬರೋದು ಅಸಹ್ಯ ಅದು ಅಸಹ್ಯನ ಮತ್ತೆ ಮಾಡಿದ್ದಾರೆ ಹರಿಯಾಣದಲ್ಲಿ ಟಿಕೆಟ್ ಅನೌನ್ಸ್ ಆಗಿದೆ ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ದೊಡ್ಡ ಗಲಾಟೆ ಈಗಾಗಲೇ ದೊಡ್ಡ ಗಲಾಟೆ ಅದರಲ್ಲಿ ಒಬ್ಬರು ಕರಣ್ ದೇವ್ ಅಂತ ಮಾಜಿ ಮಂತ್ರಿಯವರು ಹರಿಯಾಣದಲ್ಲಿ ಅವರು ಒ ಬಿ ಸಿ ಮೋರ್ಚಾದ ದೊಡ್ಡ ನಾಯಕ ಬೇರೆ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅವರು ರೊಚ್ಚಿಗೆದಿದ್ದಾರೆ ಸಮಾಧಾನ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಸೈನಿ ನಯಾಬ್ ಸಿಂಗ್ ಸೈನಿ ಪ್ರಯತ್ನ ಮಾಡ್ತಾರೆ ಕನಿಷ್ಠ ಶೇಕ್ ಹ್ಯಾಂಡ್ ಕೊಡೋದಕ್ಕೂ ಸಿದ್ಧ ಇಲ್ಲ ಮನುಷ್ಯ ಮುಖ್ಯಮಂತ್ರಿಗೆ ಹ್ಯಾಂಡ್ ಕೊಡೋದಕ್ಕೆ ಸಿದ್ಧ ಇಲ್ಲ ಬಿ ಜೆ ಪಿ ತೊರೆಯೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇನ್ನು ಶಶಿ ಪರ್ಮಾರ್ ಅನ್ನುವಂಥ ಸೀನಿಯರ್ ಲೀಡರ್ ಸಿಟಿಂಗ್ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಓಡಾಯಿಸ್ಬಿಟ್ಟಿದ್ದಾರೆ ಯಾಕೆ ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ನಿಂದ ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಆ ವ್ಯಕ್ತಿ ಆನ್ ಕ್ಯಾಮ್ರ ಗೋಳೋ ಅಂತ ಅಳ್ತಿರೋದು ಪಕ್ಷಕ್ಕಾಗಿ ನಾನು ಅದು ಮಾಡಿದೆ ಇದು ಮಾಡಿದೆ ನನ್ನ ಕತ್ತು ಕೊಯ್ದು ಬಿಟ್ರು ಇದು ಶಶಿ ಪರ್ಮಾರ್ ಅನ್ನುವಂಥವರ ಗೋಳಾಟ ಇನ್ನು ಮಹಾರಾಷ್ಟ್ರದ ಆರಂಭದಲ್ಲಿ ಹೇಳಿದ್ನಲ್ಲ ಮಹಾರಾಷ್ಟ್ರದವರು ವೇದಿಕೆ ಮೇಲೆ ಎನ್ ಡಿ ಎ ನಾಯಕರು ಒಬ್ಬರ ಮೇಲೊಬ್ಬರು ಯಾವ ರೀತಿ ಅಸಹ್ಯಕರವಾಗಿ ಒಬ್ಬರೊಬ್ಬರು ಟೀಕೆ ಮಾಡ್ಕೊಳ್ತಿದ್ದಾರೆ ಅಂತ ಅದಕ್ಕೊಂದು ಒಳ್ಳೆ ಉದಾಹರಣೆ ಸಿಕ್ಕಿದೆ ಅಜಿತ್ ಪವಾರ್ ತನ್ನ ಚಿಕ್ಕಪ್ಪನಿಗೆ ದ್ರೋಹ ಬಗೆದು ಪಕ್ಷ ಒಡೆದು ಬಿ ಜೆ ಪಿ ಸಹವಾಸ ಮಾಡಿ ಬಿ ಜೆ ಪಿನೇ ಥರ ಒಂದು ಜಗಜ್ಜಾಹೀರಾಗಿರೋಂಥ ವಿಚಾರ ಯಾಕಂದರೆ ಬಿ ಜೆ ಪಿ ಅಂತಹ ಕಚ್ಚಡ ಕೆಲಸನೇ ಮಾಡೋದು ಪಕ್ಷ ಒಡೆಯೋದು ಕುಟುಂಬಗಳನ್ನೇ ಒಡೆದ್ಬಿಡೋದು ಆಪರೇಷನ್ ಕಮಲ ಅಂತ ಅದಕ್ಕೊಂದು ಅಫಿಷಿಯಲ್ ಹೆಸರು ಬೇರೆ ಶರದ್ ಪವಾರ್ ಹತ್ರ ಇಂದ ಪಕ್ಷನ ಕಿತ್ಕೊಂಡಂತಹ ಅಜಿತ್ ಪವಾರ್ ವೇದಿಕೆ ಮೇಲೆ ಇರಬೇಕಾದ್ರೆ ಅಲ್ಲೊಬ್ಬರು ತಾನಾಜಿ ಅಂತ ಒಬ್ಬರು ಮಂತ್ರಿ ಇದ್ದಾರೆ ಬಿ ಜೆ ಪಿಯವರವರು ಅವರು ಭಾಷಣ ಮಾಡ್ತಿದ್ದಾರೆ ಭಾಷಣ ಮಾಡ್ತಾನೆ ಹೇಳ್ತಾರೆ ಅಜಿತ್ ಪವಾರ್ ಪಕ್ಕದಲ್ಲಿ ಕೂತ್ರೆ ನನಗೆ ವಾಂತಿ ಬರುತ್ತೆ ಅಷ್ಟು ಕೆಟ್ಟ ಮನುಷ್ಯ ಅವನು ಅಷ್ಟು ಕೆಟ್ಟ ಮನುಷ್ಯ ಅಂತ ಅಲ್ಲೇ ಹೇಳ್ತಾ ಇರೋದು ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತಾ ಇರೋದು ಇದು ಮಹಾರಾಷ್ಟ್ರದಲ್ಲಿ ಸದ್ಯಕ್ಕಿರುವಂತಹ ಪರಿಸ್ಥಿತಿ ಇನ್ನೊಂದು ಕಡೆ ಫಡ್ನವೀಸ್ ಅಮಿತ್ ಶಾ ನಡುವೆ ಕೋಲ್ಡ್ ವಾರ್ ಅಂತರ್ ಯುದ್ಧ ಒಳಗೊಳಗೆ ನಡೀತಾ ಇದೆ ಅಮಿತ್ ಶಾ ಮಹಾರಾಷ್ಟ್ರಕ್ಕೆ ಬರೋದು ಫಡ್ನವೀಸ್ಗೆ ಇಷ್ಟ ಇಲ್ಲ ಬಿಜೆಪಿ ಯಾವ ನಾಯಕರಿಗೂ ಇಷ್ಟ ಇಲ್ಲ ಯಾಕಂದ್ರೆ ಅಮಿತ್ ಶಾ ಅದು ಏನು ಚಾಣಕ್ಯ ಅಂತ ಕರ್ಸ್ಕೊಳ್ತಿದ್ರು ಅದೆಲ್ಲ ಮುಗಿದು ಹೋಯ್ತು ಅಮಿತ್ ಶಾ ಹೆಸರಲ್ಲಿ ಅಥವಾ ಅವ್ರು ಮಾಡೋ ತಂತ್ರಗಳೆಲ್ಲ ಫೇಲ್ಯೂರ್ ಆಗ್ತವೆ ಉತ್ತರ ಪ್ರದೇಶದಲ್ಲೇ ಸೋಲಾಗಿದೆ ಅಯೋಧ್ಯೆಯಲ್ಲಿ ಸೋಲಾಗಿದೆ ಅಮಿತ್ ಶಾ ಬೇಕಾಗಿಲ್ಲ ನಮಗೆ ನಾವು ಡಿಸೈಡ್ ಮಾಡ್ಕೊಳ್ತೀವಿ ಲೋಕಲಲ್ಲಿ ನಾವು ಡಿಸೈಡ್ ಮಾಡ್ಕೊಳ್ತೀವಿ ಅಂತ ಕಿತ್ತಾಟ ಅಲ್ಲಿ ಒಂದು ಕಡೆ ಮೋದಿಯವರು ಪ್ರಚಾರಕ್ಕೆ ಬರದೇ ಇರಲಿ ನಮ್ಮ ಕ್ಷೇತ್ರಕ್ಕೆ ಅಂತ ಕೈ ಮುಗಿತಾ ಇದ್ದಾರೆ ಇನ್ನೊಂದು ಕಡೆ ಅಮಿತ್ ಶಾ ಬರಬಾರ್ದು ಟಿಕೆಟ್ ಹಂಚಿಕೆಯಲ್ಲಿ ಕೈ ಆಡಿಸ್ಬಾರ್ದು ಅಂತ ಫಟ್ನವೀಸ್ ಅದರ ಜೊತೆಗೆ ಶರದ್ ಪವಾರ್ ಇದಾರಲ್ಲ ಅವರ ಪಕ್ಷಕ್ಕೆ ಬಿ ಜೆ ಪಿ ಕಡೆಯಿಂದ ದೊಡ್ಡ ಮಟ್ಟದ ನಾಯಕರು ಬರೋದಕ್ಕೆ ಆರಂಭ ಆಗಿದೆ ಛತ್ರಪತಿ ಶಾಹು ಮಹಾರಾಜರ ಮೊಮ್ಮಗ ಅವರ ವಂಶಸ್ಥರೇ ಸಮರ್ಜಿತ್ ಗಡ್ಕೆ ಅಂತ ಅವರು ಬಿ ಜೆ ಪಿ ತೊರೆದು ಶರದ್ ಪವಾರ್ ಕಡೆ ಬಂದಿದ್ದಾರೆ ಬಿ ಜೆ ಪಿ ತರದು ಶರದ್ ಪವರ್ ಕಡೆ ಬಂದಿದ್ದಾರೆ ಅಂದರೆ ಮಹಾರಾಷ್ಟ್ರದಲ್ಲಿ ಒಂದು ಸ್ಪಷ್ಟ ಆಗ್ತಿದೆ ಬಿ ಜೆ ಪಿ ಈ ಬಾರಿ ಹೀನಾಯವಾಗಿ ಸೋಲುತ್ತೆ ಅದು ಅಲ್ಲಿನ ಬಿ ಜೆ ಪಿ ನಾಯಕರಿಗೆ ಕನ್ಫರ್ಮ್ ಆಗೋಗಿದೆ ಹಾಗಾಗಿ ಉರಿಯೋ ಮನೆಯಿಂದ ಬೆಂಕಿ ಬಿದ್ದಿರೋ ಮನೆಯಿಂದ ಹೇಗಾದರೂ ತಪ್ಪಿಸ್ಕೊಳ್ಬೇಕು ಅಂತ ಕಾಂಗ್ರೆಸ್ ಕಡೆಗೋ ಎನ್ ಸಿ ಪಿ ಕಡೆಗೋ ಅಥವಾ ಉದ್ಧವ್ ಠಾಕ್ರೆಯ ಶಿವಸೇನೆ ಎನ್ ಸಿ ಪಿ ಅಂದರೆ ಶರದ್ ಪವರ್ ಎನ್ ಸಿ ಪಿ ಕಡೆಗೋ ಉದ್ಧವ್ ಠಾಕ್ರೆಯ ಕಡೆಗೋ ಓಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ಸ್ಪಷ್ಟವಾಗಿ ನಮಗೆ ಸೂಚನೆಗಳು ಸಿಗ್ತಾ ಇರುವಂಥದ್ದು ಇಷ್ಟು ದೊಡ್ಡ ನಾಯಕರು ಎನ್ ಸಿ ಪಿಯ ಶರದ್ ಪವಾರ್ ಪಕ್ಷವನ್ನು ಸೇರ್ಕೊಂಡಿರೋದು ಸೊ ಇದು ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಸದ್ಯದ ಸ್ಥಿತಿ ಎರಡೂ ಕಡೆ ಚುನಾವಣೆಗಳು ನಡೆಯೋದಿದೆ ಅಕ್ಟೋಬರ್ ಐದನೇ ತಾರೀಕು ಹರಿಯಾಣದಲ್ಲಿ ಚುನಾವಣೆ ದೀಪಾವಳಿ ಮುಗಿದ ತಕ್ಷಣ ಮಹಾರಾಷ್ಟ್ರದಲ್ಲಿ ಚುನಾವಣೆ ಎರಡೂ ಕಡೆ ಈ ಮಟ್ಟಕ್ಕೆ ಬಿಜೆಪಿಯಲ್ಲಿ ಅಂತರ್ಯುದ್ಧ ಬಂಡಾಯ ದೊಡ್ಡ ಮಟ್ಟದಲ್ಲಿ ಎದ್ಬಿಟ್ಟಿದೆ ಈಗ ನೀವೆಲ್ಲ ಕೇಳ್ಬೋದು ಅಲ್ಲ ಅಲ್ಲ ಬಿ ಜೆ ಪಿಯಲ್ಲಿ ಇಷ್ಟೆಲ್ಲ ಆಗ್ತಿದೆ ಅದ್ರ ಬಗ್ಗೆ ಹೇಳ್ತಿದ್ದೆ ಅಲ್ಲಪ್ಪ ಕಾಂಗ್ರೆಸ್ಸಲ್ಲಿ ಇಷ್ಟು ಅನೌನ್ಸ್ ಆದರೆ ಗಲಾಟೆ ಆಗಲ್ವಾ ಅಸಮಾಧಾನ ಇರಲ್ವಾ ಅಂತ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಖಂಡಿತ ಆಗುತ್ತೆ ಅಲ್ಲೂ ಟಿಕೆಟ್ ತಪ್ಪಿರೋರು ಅಸಮಾಧಾನ ಹಾಕ್ತಾರೆ ಪಾರ್ಟಿ ಬಿಡ್ತಾರೆ ಗಲಾಟೆ ಆಗುತ್ತೆ ಸಣ್ಣ ಪುಟ್ಟದ್ದು ಎಲ್ಲವೂ ಆಗುತ್ತೆ ಬಿ ಜೆ ಪಿಯಲ್ಲಿ ಏನೇನಾಗ್ತಿದೆ ಆಗ್ತಿದೆ ಅದೆಲ್ಲವೂ ಆಗುತ್ತೆ ಆದರೆ ಇಲ್ಲೊಂದು ವಿಶೇಷ ಏನು ಗೊತ್ತಾ ಕಾಂಗ್ರೆಸ್ಸಲ್ಲಿ ಆವತ್ತೂ ಆಗಿತ್ತು ಇವತ್ತು ಆಗ್ತಿದೆ ಮುಂದೇನೂ ಆಗತ್ತೆ ಆದರೆ ಬಿ ಜೆ ಪಿಯಲ್ಲಿ ಕಳೆದ ಹತ್ತು ವರ್ಷಗಳವರೆಗೆ ಹತ್ತು ವರ್ಷಗಳವರೆಗೆ ಅಮಿತ್ ಶಾ ಮೋದಿ ಹೇಳಿದ ಮೇಲೆ ಕತೆ ಮುಗೀತು ಚಕ್ಕರ ಎತ್ತಂಗಿರಲಿಲ್ಲ ಇಂಥವ್ರಿಗೆ ಟಿಕೆಟ್ ಅಂತ ಅನೌನ್ಸ್ ಆದರೆ ಕೈ ಮುಗಿದು ಓಕೆ ಸಾರ್ ಅವರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಸಾರ್ ಅಂತ ಸೆಲ್ಯೂಟ್ ಹೊಡೆದು ಸಲಾಂ ಹೊಡೆದು ಅದನ್ನು ಇದ್ರು ಅದೇ ಅಮಿತ್ ಶಾ ನರೇಂದ್ರ ಮೋದಿನೇ ಈ ಪಟ್ಟಿ ಫೈನಲ್ ಮಾಡಿರೋದು ಈ ಬಾರಿ ಆದರೆ ಮಹಾರಾಷ್ಟ್ರದಲ್ಲಾಗಲಿ ಹರಿಯಾಣದಲ್ಲಾಗಲಿ ಯಾರೂ ಸಿದ್ಧ ಇಲ್ಲ ಬಹಿರಂಗ ಬಂಡಾಯ ಯಾಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಫಲಿತಾಂಶಗಳ ಪರಿಣಾಮ ಇದು ನರೇಂದ್ರ ಮೋದಿ ಅವರು ವೀಕ್ ಆಗಿರೋದಕ್ಕೆ ಯಾರೂ ಸಹ ರೆಡಿ ಇಲ್ಲ ಈಗ ನರೇಂದ್ರ ಮೋದಿ ಮಾತು ಕೇಳೋದಕ್ಕೆ ರೆಡಿ ಇಲ್ಲ ಅಮಿತ್ ಶಾ ಮಾತು ಕೇಳೋದಕ್ಕೆ ರೆಡಿ ಇಲ್ಲ ಮಹಾರಾಷ್ಟ್ರದಲ್ಲಂತೂ ಕೈ ಮುಗಿತವರಂತೆ ಸರ್ ಹೇಗಾದರೂ ಮಾಡಿ ಮೋದಿಯವರು ನಮ್ಮ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರದೇ ರಂಗ ನೋಡ್ಕೊಳ್ಳಿ ಮೋದಿಯವರು ನಮ್ಮ ಕ್ಷೇತ್ರಕ್ಕೆ ಬರದೇ ಹೀರೋ ಆಗಿ ನೋಡ್ಕೊಳ್ಳಿ ಯಾಕೆ ಮಹಾರಾಷ್ಟ್ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಹೋಗಿದ್ದ ಜಾಗಗಳಿದಾವಲ್ಲ ಅದರಲ್ಲಿ ಕೇವಲ ಹನ್ನೆರಡು ಪರ್ಸೆಂಟ್ ಜಾಗಗಳಲ್ಲಿ ಪ್ರಚಾರ ಎಲ್ಲೆಲ್ಲಿ ಮಾಡಿದ್ರೆ ಅದರಲ್ಲಿ ಹನ್ನೆರಡು ಪರ್ಸೆಂಟ್ ಸ್ಥಳಗಳಲ್ಲಿ ಮಾತ್ರ ಬಿ ಜೆ ಪಿ ಅಥವಾ ಎನ್ ಡಿ ಎ ಗೆದ್ದಿರೋದು ಅದಕ್ಕೆ ಅಲ್ಲಿ ಅಭ್ಯರ್ಥಿ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಆಗಿರುವಂಥವರು ಕೈ ಮುಗಿತಾ ಇದ್ದಾರಂತೆ ಹೇಗಾದರೂ ಮಾಡಿ ಸರ್ ನರೇಂದ್ರ ಮೋದಿಯವರು ಮಾತ್ರ ನನ್ನ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡೋದು ಬೇಡ ಅವರು ಮುಖ ತೋರಿಸೋದೇ ಬೇಡ ಈ ಕಡೆ ನಮ್ಮ ಶಕ್ತಿ ಇದ್ರೆ ಗೆಲ್ತೀವಿ ಇಲ್ಲಾಂದ್ರೆ ಏನೋ ಒಂದು ಆಡಲಿ ಅವ್ರು ಬಂದರೆ ಸೋಲೋದು ಗ್ಯಾರಂಟಿ ನಾವು ಮಹಾರಾಷ್ಟ್ರದಲ್ಲಿ ಅಷ್ಟು ಸಿಟ್ಟಿದೆ ಸ್ವಾಭಿಮಾನನ ಕೆಣಕ್ಬಿಟ್ಟಿದ್ದಾರೆ ಅಂತ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಬಿ ಜೆ ಪಿಯ ಬಂಡಾಯದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇರೋದು ಬಿ ಜೆ ಪಿಯ ಬಂಡಾಯದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇರೋದು ಸೊ ಈ ಎಲ್ಲ ಸೂಚನೆಗಳು ಲಕ್ಷಣಗಳು ಬೆಳವಣಿಗೆಗಳನ್ನು ಇದ್ರೆ ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ಏನು ನಡೆಯದಿದೆ ಆ ನಾಲ್ಕು ರಾಜ್ಯಗಳಲ್ಲಿ ಬಿ ಜೆ ಪಿ ಸೊನ್ನೆ ಸುತ್ತುತ್ತೆ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಸೂಚನೆಗಳು ನಮಗೆ ಸಿಗ್ತಾ ಇದೆ ಅಂತ ಸ್ಪಷ್ಟವಾಗಿ ನಮಗೆ ನಾವೇ ಅನ್ಕೊಂಬಿಡ್ಬೋದು ಗೋಧಿ ಮಾಧ್ಯಮಗಳಂತೂ ರಿಸಲ್ಟ್ ಡೇವರೆಗೂ ಸುಳ್ಳು ಹೇಳ್ತವೆ ಸೊ ಆದರೆ ನಾನು ನಿಮಗೆ ಈಗಲೇ ಎಲ್ಲವನ್ನೂ ಸಹ ಸೂಚನೆಗಳನ್ನು ಕೊಡ್ತಾ ಇದ್ದೀನಿ ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಹರಿಯಾಣ ಮಹಾರಾಷ್ಟ್ರದಲ್ಲಂತೂ ಸೋಲು ಬಿ ಜೆ ಪಿಗೆ ಖಚಿತ ನರೇಂದ್ರ ಮೋದಿಯವರ ಅವರ ಸೀಟು ಶೇಕ್ ಆಗೋದು ಖಚಿತ ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ